तालूकिन बैलूर ग्राम के बस सौलभ्य कल्पिसुवंते केएसआरटीसी डीसी कचेरी एदुरु विद्यार्थिगळु प्रतिभटने नडेसिदरु। बस सेवेयन्नु पुनरारंभिसबेकु, इल्लदिद्दरे तीव्र प्रतिभटने माडलागुवुदु, मुंदागुव अनाहुतक्के सरकारवे कारण एंदु एच्चरिके नीडुत्ता श्रीराम सेना हिंदुस्थानद संस्थापक रमाकांत कोंडुस्कर नेतृत्वदल्लि विद्यार्थिगळु इंदु प्रतिभटने नडेसिदरु। खानापुर तालूकिन बैलूरिनल्लि ಕೋವಿಡ್ ವೇಳೆ ಸ್ಥಗಿತಗೊಳಿಸಿದ್ದ ಬಸ್ ಸೇವೆಯನ್ನು ಪುನರಾರಂಭಿಸಬೇಕು, ಇಲ್ಲದಿದ್ದರೆ ತೀವ್ರ ಪ್ರತಿಭಟನೆ ಮಾಡಲಾಗುವುದು, ಮುಂದೆ ಆಗುವ ಅನಾಹುತಕ್ಕೆ ಸರ್ಕಾರವೇ ಕಾರಣವಾಗುತ್ತದೆ ಎಂದು ಎಚ್ಚರಿಕೆ ನೀಡುತ್ತಾ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು। ಬೆಳಗಾವಿಯ ಸಾರಿಗೆ ಇಲಾಖೆ ಕಾರ್ಯಾಲಯಕ್ಕೆ ಆಗಮಿಸಿದ್ದ ಖಾನಾಪುರ ತಾಲೂಕಿನ ಬೈಲೂರಿನ ವಿದ್ಯಾರ್ಥಿಗಳು ಶ್ರೀರಾಮ ಸೇನಾ ಹಿಂದೂಸ್ಥಾನದ ಸಂಸ್ಥಾಪಕ ರಮಾಕಾಂತ್ ಕೊಂಡುಸ್ಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು। ಖಾನಾಪುರ ತಾಲೂಕಿನ ಬೈಲೂರಿನಿಂದ ಬೆಳಗಾವಿಗೆ ಬರಲು ಸಂಜೆ 5 ಗಂಟೆಗೆ ಅರಣ್ಯ ಪ್ರದೇಶದಿಂದ ನಡೆದುಕೊಂಡು ಬರುವ ಅನಿವಾರ್ಯತೆ ಎದುರಾಗಿದೆ। ಈ ವೇಳೆ ವಿದ್ಯಾರ್ಥಿನಿಯರಿಗೆ ಅಸುರಕ್ಷತೆ ಕಾಡುತ್ತಿದೆ, ಶೈಕ್ಷಣಿಕ ಹಾನಿ ಉಂಟಾಗುತ್ತಿದೆ, ಸರಿಯಾದ ಸಮಯಕ್ಕೆ ಬಸ್ ಸಿಗದೆ ಸರಿಯಾದ ಸಮಯಕ್ಕೆ ತರಗತಿಗೆ ತಲುಪಲಾಗುತ್ತಿಲ್ಲವೆಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ। ಇನ್ನು ಕೋವಿಡ್ ವೇಳೆ ಸ್ಥಗಿತಗೊಂಡ ಬಸ್ ಸೇವೆ ಇದುವರೆಗೂ ಆರಂಭಿಸಿಲ್ಲ, ಬೈಲೂರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದೆ। ಕೆಎಸ್ಆರ್ಟಿಸಿ ಅಧಿಕಾರಿಗಳು, ಸಿಎಂ ಮತ್ತು ಸಾರಿಗೆ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ। ಬೈಲೂರು ಸುತ್ತಮುತ್ತಲು ಬಸ್ ಸೇವೆ ಸರಿಯಾಗಿಲ್ಲ, ಇದರಿಂದಾಗಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ। ಕಳೆದ ಬಾರಿಯೂ ಇದೇ ರೀತಿ ಬಂದ್ ಮಾಡಲಾಗಿತ್ತು, ಒಂದು ಬಸ್ನಲ್ಲಿ 45-50 ಜನರು ಕುಳಿತುಕೊಳ್ಳಬೇಕೆಂಬ ನಿಯಮವಿದೆ, ಆದರೆ 100-110 ಜನರು ಪ್ರಯಾಣಿಸುವ ಅನಿವಾರ್ಯತೆ ಉಂಟಾಗಿದೆ। ಈ ವೇಳೆ ಏನಾದರೂ ಅನಾಹುತ ಸಂಭವಿಸಿದರೆ ಸರ್ಕಾರವೇ ಜವಾಬ್ದಾರಿ। ವ್ಯವಸ್ಥಿತವಾಗಿ ಬಸ್ ಸೇವೆ ಆರಂಭಿಸದಿದ್ದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಶ್ರೀರಾಮ ಸೇನಾ ಹಿಂದೂಸ್ತಾನ್ ಸಂಸ್ಥಾಪಕ ರಮಾಕಾಂತ್ ಕೊಂಡುಸ್ಕರ್ ನೀಡಿದ್ದಾರೆ। ಚಾಲಕ ಬಸ್ ಪರಿವಹನ್ ಮಂಡಳ ವಾಯವ್ಯ ವಿಭಾಗ ಬೈಲೂರ್ ಗಾವಚಾ ಸಮಸ್ಯೆ ಆಗಿವನ್ ಆ ಸಂಪೂರ್ಣ ಗ್ರಾಮಸ್ಥ ತ್ಯಾಜ್ಬರೋಬರ್ ವಿದ್ಯಾರ್ಥಿ ವರ್ಗ ಆಣಿ ಜಾಣಕಾರ ಮಂಡಳಿ ತ್ಯಾಜ್ಬರೋಬರ್ ಶ್ರೀರಾಮ ಸೇನೆಚೆ ರಮಾಕಾಂತ್ ದಾದಾ ಯಾಂಚಾಸ ಆಮ್ಹೀ ಆಜ ವೇಗವೇಗಳ್ಯಾ ಮಾಗಣಿಸಾಠಿ ನಿವೇದನ ಘೇವನ್ ಆಲೆಲ ಆಹೆ। सर्वप्रथम मला सांगायला दुःख वाटतं आहे की आमचं बैलूर गाव हे खानापूर तालुक्यातून फार दूर गावावर वसलेलं गाव आहे, पण गाव खानापूर जरी तालुक्यात असलं तरी संपूर्ण जो संबंध आहे आमच्या गावचा जो संबंध आहे तो संपूर्ण बेळगाव शहराशी येतो आणि बेळगावमध्ये सर्व विद्यार्थी शिक्षण घेतात आणि ही जी समस्या आहे बसची समस्या ही फार दिवसापासूनची समस्या आहे। गाव मोठं झालेलं आहे, गावचा विस्तार वाढलेला आहे, गावामध्ये ग्रामपंचायत आहे, गावाच्या ग्रामपंचायतीच्या क्षेत्रात 7 गावं येतात, विद्यार्थ्यांची संख्या नारायण कणकुंकर मी बैलूर गावाहून आलो आहोत। आम्ही हे आंदोलन काढले की आमच्या गावात एकही बस नाही आहे, आमच्या गावात फक्त एकच बस येते, ती पण तोराळी बस येते, त्यामध्ये खूप तिकडनंच भरून येते त्या गावाहूनच, आम्हाला तिथं बसायला सीट्स वगैरे भेटत नाही। खरं आम्ही सगळं गर्दीत चेंबून भरून असं येतो आणि मग अर्ध्या मुलींना जागा नसतो, अर्ध्या मुली तिथंच राहतात, नंतर यायला आम्हाला लेट होतो आहे। 2:00 बस असते आम्हाला, ती बस गच्च भरते आणि नंतर किनिये म्हणजे त्या कॉलेजमधली मुली तसंच तिथं राहतात, 15 जणी मुली तिथं राहतात, 5 वाजता त्या आमच्या घनदाट जंगलातून चालत येतात, त्यांना चेडाचेडीचे प्रकार होतात, असे अनेक प्रकार होतात, हे यांनी जाणून घेऊन घेतलं पाहिजेत आमची व्यथा काय आहे ती आणि आम्हाला हे त्यांनी सपोर्ट केला पाहिजे। नमस्कार, इवत्तिन दिन ನಾವೇ ಬೈಲೂರು ಊರು ಮತ್ತು ಸುತ್ತಮುತ್ತ ಎಲ್ಲ ಹಳ್ಳಿಯ ವತಿಯಿಂದ ನಾವೇ ಮಾನ್ಯ KSRTC DC ಅವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಮಾನ್ಯ ಪರಿವಾರ ಉತ್ಸವರಿ ಅವ್ರಿಗೆ ನಾವೇ ಇವತ್ತು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ। ಅದು ಏನು ನಮ್ಮ ಬೈಲೂರು ಊರು ಸುತ್ತಮುತ್ತ ಒಂದು 5-6 ಹಳ್ಳಿ ಇದೆ, ಆ ಹಳ್ಳಿ ಅದು ಬಸ್ಸನ್ನು ವ್ಯವಸ್ಥಿತವಾಗಿ ಕೊಡ್ತಾ ಇಲ್ಲ, ಅದಕ್ಕೆ ನಾವೇ ಎಲ್ಲ ಪೂರ್ತಿ ಎಲ್ಲ ಸ್ಟೂಡೆಂಟ್ ವತಿಯಿಂದ ಆ ಊರಿಗೆ ವ್ಯವಸ್ಥಿತವಾಗಿ ಬಸ್ಸನ್ನು ಬಿಡಬೇಕು ಅಂತ ಒಂದು ವಿನಂತಿಯನ್ನು ಮತ್ತು ನಿವೇದನವನ್ನು ನಾವೇ ಮಾನ್ಯ KSRTC DC ಅವ್ರಿಗೆ ಕೊಡ್ತಾ ಇದ್ದೀವಿ। ಅಕಸ್ಮಾತ್ ನಾಜಿಮ್ ಬೆಟಗೇರಿ, ಸತ್ಯಂ ನ್ಯೂಸ್, ಬೆಳಗಾವಿ। ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।